ನರಿ ಮತ್ತು ಕೊಕ್ಕರೆ. ಒಂದು ಕಾಡಿನಲ್ಲಿ ನರಿ ಮತ್ತು ಕೊಕ್ಕರೆಯರು ತುಂಬಾ ಸ್ನೇಹದಿಂದ ಇದ್ದವು. ಒಂದು ದಿನ ನರಿಯು ಕೊಕ್ಕರೆಯನ್ನು ಊಟಕ್ಕೆ ಬಂದಿತು. ಇಂದು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಕರೆಯಿತು. ಕೊಕ್ಕರೆಯು ನರಿಯ ಮನೆಗೆ ಬಂದಿತು. ಕೊಕ್ಕರೆಗೋಸ್ಕರ ನರಿಯು ತುಂಬ ರುಚಿಯಾದ ಅಡುಗೆ ಸಿದ್ಧಪಡಿಸಿತು. ಸ್ವಲ್ಪ ಕೀಟನ ಮಾಡೋಣ ಅನಿಸಿತು. ಚಿಕ್ಕ ಹೊಟ್ಟೆಯಲ್ಲಿ ಚಾರಣ ಬಡಿಸಿತು. ಇಬ್ಬರು ಊಟಕ್ಕೆ ಕುಳಿತರು. ಊಟಕ್ಕೆ ಕುಳಿತಾಗ ಕೊಕ್ಕರೆಗೆ ಊಟ ಮಾಡಲು ತುಂಬ ಕಷ್ಟವಾಯಿತು. ತನ್ನ ಉದ್ದ ಕೊಕ್ಕಿನಿಂದ ಸಣ್ಣ ಬಟ್ಟಲಿನಲ್ಲಿರುವ ಸಾರನ್ನು ಕುಡಿಯಲು ಆಗಲೇ ಇಲ್ಲ. ಇತ್ತ ನರಿ ಕೊಕ್ಕರೆ ನೋಡಿ ಆನಂದಿಸಿತು. ಆನಂದಿಸಿತು. ನಾನಂದ ಮುಗಿಸಿಬಿಟ್ಟೆ, ನಿನ್ನಿಂದ ಆಗಲಿಲ್ಲ. ಕೊಕ್ಕರೆಯು ಬೇಸರದಿಂದ ನನಗೆ ಹಸಿವಾಗಲಿಲ್ಲ. ಆಗ ನರಿ ಒಳ್ಳೆಯದು ಆದರೆ ಆಹಾರ ವ್ಯಕ್ತ ಮಾಡಬಾರದು. ಕೊಕ್ಕರೆಯು ಬೇಸರದಿಂದ ಮತ್ತು ಕೊಕ್ಕರ ಬಟ್ಟಲಿನಲ್ಲಿರುವ ಸಾರನ್ನು ತಾನೇ ಕುಡಿಸಿಬಿಟ್ಟಿತು. ಕುಡಿತು ಬಿಟ್ಟಿತು. ಕೊಕ್ಕರೆಯು ಬೇಸರದಿಂದ ಮತ್ತು ಹಸಿವಿನಿಂದ ಮನೆಗೆ ಹಿಂದಿರುಗಿತು. ನರಿಗೆ ತುಂಬ ಸಂತೋಷವಾಯಿತು. ಕೆಲವು ದಿನ ನಂತರ ಕೊಕ್ಕರೆಯು ನರಿಗೆ ಕೆಲವು ದಿನಗಳ ನಂತರ ಕೊಕ್ಕರೆಯು ನರಿಗೆ ಊಟಕ್ಕೆ ಕರೆಯಿತು. ಕೊಕ್ಕರೆಯು ನರಿಯ ಇಷ್ಟವಾದ ಸಾರನ್ನು ತಯಾರಿಸಿತು. ಎರಡು ದೊಡ್ಡ ಊಜಿನಲ್ಲಿ ಸಾರನ್ನು ಬಡಿಸಿತು. ಊಟಕ್ಕೆ ಕುಳಿತರು. ನರಿಯ ಚಿಕ್ಕ ಬಾಯಿ ದೊಡ್ಡ ಊಜಿನಲ್ಲಿ ತೂರಲೇ ಇಲ್ಲ. ತಳದಲ್ಲಿರುವ ಸಾರು ಸಿಗದೆ ಕಂಠದಲ್ಲಿರುವ ಸಾರು ಮಾತ್ರ ನೆಕ್ಕಲು ಸಾಧ್ಯವಾಯಿತು. ಕೊಕ್ಕರೆಯು ತನ್ನ ಉದ್ದ ಕೊಕ್ಕಿನಿಂದ ಸಾರನ್ನು ಸುಲಭವಾಗಿ ಕುಡಿತು. ಕೊಕ್ಕರೆ ಹೇಳಿತು, ಎಷ್ಟು ಚೆನ್ನಾಗಿದೆಯಲ್ಲ ಸಾರು. ನರಿಯು ತಾನು ಮಾಡಿದ ತಪ್ಪಿಗೆ ಸರಿಯಾದ ಶಾಸ್ತಿ ಆಯಿತು ಎಂದು ತಲೆ ತಗ್ಗಿಸಿತು. ಈ ಬಾರಿ ನರಿ ಹಸಿವಿನಿಂದ ಮನೆಗೆ ಹಿಂದಿರುಗಿತು. ಆದರೆ ಒಳ್ಳೆಯ ಪಾಠ ಕಲಿತು. ಹೀಗಾಗಿ ನಾವು ಏನು ಕೊಡುತ್ತೇವೆ ಅದೇ ನಮಗೆ ಸಿಗುತ್ತದೆ. ಇದರಿಂದ ತಪ್ಪಿಕೊಳ್ಳದೆ ಸಾಧ್ಯವಿಲ್ಲ.